ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಯತು ಜಯ ಶಂಭುಲಿಂಗ ಮಹಾಗುರುವೇ ನಮೋ ನಮಃ. ಆಶೀರ್ವಾದ ಮಾಡಿ ಗುರುಗಳೇ. ಶ್ರೇಯೋ ಸರ್ವಾಭೀಷ್ಟ ಸಿದ್ಧಿರಸ್ತು. ಹೇಳಿ ಮಕ್ಕಳೇ. ಎಲ್ಲಿಂದ ಆಗಮನ, ಮುಂದೆಲ್ಲಿಗೆ ಪ್ರಯಾಣ? ಪೂಜ್ಯರೇ, ನಾವು ಶ್ರೀಶೈಲದಿಂದ ಹೊರಟು ಗೋಕರ್ಣ, ರಾಮೇಶ್ವರ, ಧರ್ಮಸ್ಥಳಗಳನ್ನು ಸಂದರ್ಶಿಸಿದ್ದಾಯಿತು. ಮುಂದೆ ಕಾಶಿ, ಹರಿದ್ವಾರ, ಹಿಮವತ್ ಕೇದಾರಗಳನ್ನು ಸಂದರ್ಶಿಸುವ ಸದಾಶಯವಿದೆ. ಮಾರ್ಗ ಮಧ್ಯದಲ್ಲಿ ತಮ್ಮ ಮಹಿಮೆ ಕೇಳಿದೆವು, ಹಾಗೆಯೇ ತಮ್ಮ ಶ್ರೀಪಾದ ದರ್ಶನಾಕಾಂಕ್ಷಿಗಳಾಗಿ ಬಂದಿದ್ದೇವೆ. ಅನುಗ್ರಹಿಸು ತಂದೆ. ಸಂತೋಷ, ಪರಮ ಸಂತೋಷ. ಭಕ್ತಿ ಮುಕ್ತಿ ಪ್ರಾಪ್ತಿರಸ್ತು. ಗುರುಗಳೇ, ನಮ್ಮ ಪ್ರಯತ್ನಗಳಲ್ಲಿ ಜಯ ಸಿಗುವಂತೆ ಅನುಗ್ರಹ ಮಾಡಿ. ಜಯಮಸ್ತು. ಬಂ ಭೋಳಾನಾಥ್. ಧನ್ಯರಾದೆವು ಗುರುಗಳೇ, ಅಪ್ಪಣೆ ಕೊಡಿ. ಅವಿಘ್ನಮಸ್ತು. ಹೋಗಿ ಬನ್ನಿ ಮಕ್ಕಳೇ. ಜಯ ಅಲಕ್ ನಿರಂಜನ. ಈ ಸಾಧುವನ್ ಬಿಟ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ರಾಜೇಶ್ವರಿ ಕೂಡ ವಸಂತನ ಆಂಟಿ ಕರ್ಕೊಂಡು ಹೋದ್ಲು ಅಂತ ಹೇಳಿದ್ರು. ರಾಮಣ್ಣವರು ಬಂದಿದ್ದವ್ರು ಭೈರವನ ಶಿಷ್ಯರು ಅಂತ ಹೇಳಿದ್ರು. ಈ ಅಡಿಗೆವನೇನಾದ್ರು ಚೇಷ್ಟೆ ಹೇಳದ್ನ? ಖರ್ಚು ಟ್ರಯಲ್ ತಗೊಂಡ್ರೆ ತಾನೇ ಬಾಯಿ ಬಿಡ್ತಾನೆ. ಓಕೆ, ಲೆಟ್ಸ್ ಗೋ. ಮಹಾರಾಯರೇ, ನಿಮ್ಮದು ಬಿರಿ ಬಿರಿ. ನೀನ್ ಯಾಕೆ ಆಶ್ರಮಕ್ಕೆ ಹೋಗ್ತಾ ಇದ್ದೆ? ಅದು ಆಶ್ರಮ ಅಲ್ಲವೂ, ಅಲ್ಲಿ ಒಬ್ಬರು ದೊಡ್ಡ ಸ್ವಾಮಿ ಉಂಟು, ನಾನು ಅವರ ದರ್ಶನಕ್ಕೆ ಹೋಗುವುದು ಉಂಟು. ಅಲ್ಲಿ ಇನ್ಯಾರ್ಯಾರು ಬರ್ತಾರೆ? ಬಹಳ ಜನ ಬರುವುದುಂಟು. ಅಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ? ಏನೋ ಯಂತ್ರ ಕಟ್ಟಿಸುತ್ತಾರೆ, ಮಂತ್ರ ಹಾಕಿಸುತ್ತಾರೆ. ನಾನು ಅದನ್ನೆಲ್ಲ ನೋಡಲಿಕ್ಕೆ ಹೋಗಲಿಲ್ಲ ಮಹಾರಾಯರೇ, ನನಗೆ ಅದರಲ್ಲಿ ಇಂಟರೆಸ್ಟೂ ಇಲ್ಲ. ಆ ಸ್ವಾಮಿಗೆ ಎಷ್ಟು ಜನ ಶಿಷ್ಯರಿದ್ದಾರೆ? ಬಹಳ ಜನರುಂಟು, ಆದರೆ ಖಾಸಾ ಶಿಷ್ಯರಿಬ್ಬರುಂಟು, ಒಂದು ಗಂಡು ಒಂದು ಹೆಣ್ಣು. ಹ್ಮ್, ಹೋಗು.